ಆನ್ಸರ್ ಕೊಡ್ಬೇಕು. ಇದಕ್ಕೆ ಸುಮಾರು ವರ್ಷಗಳಿಂದ ನಾನು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದೆ, ಭಾಳಷ್ಟು ಜನ ಇದಕ್ಕೆ ಹೋರಾಟ ಮಾಡಿದ್ದಾರೆ. ಅದು ನೀವು ಯಾಕೆ ಮಾಡ್ತಾ ಇಲ್ಲ? ಇವತ್ತೊಂದು ಶುದ್ಧವಾದ ನೀರು ಕುಡ್ರಿ ಅಂತ ಹೇಳಪ್ಪ ಅವ್ರು ಕೊಡ್ತಾ ಇದ್ರಿ. ಇವತ್ತೊಂದು ಏನಪ್ಪ ಅಂದ್ರೆ ಒಂದು ಶೌಚಾಲಯ ಮಾಡ್ಕೊಡ್ರಿ ಅಂತ ಹೇಳಪ್ಪ ಅಂದ್ರೆ ಮನೆ ಮನೆ ಒಂದು ಇದು ಮಾಡ್ತಾ ಇದ್ರಿ ನೀವು. ಇದು ಇಂಥ ದೊಡ್ಡ ಕಥನ ಕಟ್ಟಿಕೊಂಡು ನಡೆಸೋ ಮುಂದೆ ಏನಪ್ಪ ಅಂದ್ರೆ ನೀವು ಅವ್ರಿಗೆ ಯಾಕೆ ನೀವು ಇದು ಏನಪ್ಪ ಅಂದ್ರೆ ಅವೈಲೇಬಲ್ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಕ್ ಹೇಳ್ತಿದ್ದೀನಿ. ಅಧಿಕಾರಿಗಳು ಯಾರಾದ್ರೂ ಇದ್ರ ಜವಾಬ್ ಕೊಡ್ಬೇಕು ಇಲ್ಲಿ ಪ್ಲೀಸ್. ಯಾಕೆ ನೀವು ಕೊಡ್ತಾ ಇಲ್ಲ? ಆಮೇಲೆ ಈಗ ನಮ್ಮ ಅಣ್ಣರಾದಂತ ಮಲ್ಲಿಕಾರ್ಜುನ ಶಂಭವ್ರು ಹೇಳಿದ್ರು ಓಪನ್ಲಿ ಬೈದೇನಪ್ಪ ಅಂದ್ರೆ ಟ್ಯಾಂಕರ್ ಮುಖಾಂತರ ಹೊಣ್ಣಿಕೇರಿ ಫಾರೆಸ್ಟ್ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಬಾಯಿಯಲ್ಲಿ ಏನಪ್ಪ ಅಂದ್ರೆ ನೀರು ತುಂಬಿದಾರ ಅವ್ರು. ಅದಕ್ಕೆ ನೀವು ಯಾಕೆ ಎಕ್ಷನ್ ತಗೊಳಕಿಲ್ಲ? ಯಾಕಿದೆ ನಿಮ್ಮ ಆಫೀಸಲ್ಲಿ ಜನರ ಕಾನೂನು ಕೈಗೆತ್ಕೋಬೇಕಾ? ಇದು ಪ್ರತಿ ಸಾರಿ ನೀವು ಸುಣ್ಣ ಫೋಟೋ ಹಚ್ಚಿನ ಈ ಸ್ಟೇಜ್ ಮಾಡ್ಕೊಂಡು ಯಾರ್ದವ್ರು ಏನಪ್ಪ ಅಂದ್ರೆ ಇದು ದುಕಾನ್ ಎತ್ಕೊಂಡು ಹೋಗ್ತೀರಿ. ಇಲ್ಲಿ ಕಷ್ಟಗಳಿರಲ್ಲ ನಾವಿದ್ದೇವೆ ಇಲ್ಲಿ ಜನರು. ನಿಮ್ಮ ಆಫೀಸ್ ಯಾಕೆ ಬೇಕ್ರಿ? ನಾವು ಕೊಟ್ಟಂತ ತೆರಿಗೆಯಲ್ಲಿ ನಿಮ್ಗೆ ಸಂಬಳ ಬರ್ತಾ ಇದೆ. ನೀವು ಕೆಲಸ ನಮ್ಮ ಕೆಲಸ ಮಾಡ್ಬೇಕು. ನೀವು ಆ ಫ್ಯಾಕ್ಟ್ರಿ ಮೇಲೆ ಯಾಕೆ ಎಕ್ಷನ್ ತಪ್ತಾ ಇದ್ದಿಲ್ಲ? ಕ್ಲಿಯರಿಟಿಯಾಗಿ ನೀವು ಬಂದು ಇನ್ಸ್ಪೆಕ್ಷನ್ ಮಾಡಿರಿ. ಅಲ್ಲಿ ನೀರಿದ್ದಾವೆ, ಎಲ್ಲನೇ ಇದೆ, ಲ್ಯಾಬ್ರೆಟ್ರಿಗೆ ಹೋಗ್ಬಿಟ್ರಿ. ನೀವು ಯಾಕೆ ಅದ್ರ ಮೇಲೆ ಎಕ್ಷನ್ ತಪ್ಪಿಲ್ಲ? ಅದಕ್ಕೆ ಹೇಳ್ತಾ ಇದ್ದೆ ನಾನು. ಜವಾಬಿಲ್ಲಿ ಯಾರು ಹತ್ತಿರ ಮುಖ ಏನಪ್ಪ ಅಂದ್ರೆ ಅಡ್ಡತಿದ್ದೆ ನೋಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಜವಾಬ್ ಕೂಡ ಹತ್ತದ ಅಂತ ಹೇಳಿ ನಿಮ್ಗೆ ಎಲ್ಲರಿಗೆ ಶರಣ ಬರ್ಬೇಕು. ಸ್ವಲ್ಪ ಜನ ಬರಕ್ತಾ ಇದ್ದಾರೆ, ದೇವಗಳು ಬರ್ತಾ ಇಲ್ಲ ಇಲ್ಲೆಲ್ಲ ಜನಗಳು ಬದುಕ್ತಾ ಇದ್ದೇವೆ ನಾವೆಲ್ಲ ಇಲ್ಲಿ. ಯಾಕೆ ನಾವೆಲ್ಲ ನಿಮ್ದು ಗಾಳಿ ನೀರೆಲ್ಲ ಖರಾಬಾಗೋ ನಾವು ತಿನ್ಬೇಕು? ನಾವೇನಿರಲಿ ಅಲ್ಲಿ ಮುನಾಫಾ ತಗ್ತಾ ಇದ್ದೀರ? ನಡೀಲಿ ಫ್ಯಾಕ್ಟ್ರಿ ನಮ್ದೆಲ್ಲರದ್ದು ಒಪಿನಿಯನ್ಸ್ ಅದ. ನೀವು ಅವ್ರಿಗೆ ಟ್ರೀಟ್ಮೆಂಟ್ ಬಿಲ್ ಅಂತ ಯಾಕೆ ಮಾಡ್ಕೊಡ್ತಾ ಇಲ್ಲ? ಅಧಿಕಾರಿಗಳು ಜವಾಬ್ ಕೊಡ್ಬೇಕು. ನಮ್ಮಲ್ಲಿ ಇವತ್ತು ನೀವು ಪರ್ಮಿಷನ್ ತಗೊಳಕ್ ಬಂದಿರೆ ನಮ್ಮ ಪರ್ಮಿಷನ್ ಇದೆ ಅದ. ನೀವು ಫಸ್ಟ್ ಏನಪ್ಪ ಅಂದ್ರೆ ಟ್ರೀಟ್ಮೆಂಟ್ ಪ್ಲಾನ್ ಚಾಲೂ ಮಾಡ್ಕೊಡ್ಬೇಕಂತೇಳಿ. ದಯವಿಟ್ಟು ಇದ್ರ ಕಡೆ ಏನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನ ಹೋದಾಗ ತಾವೇನಪ್ಪ ಅಂದ್ರೆ ಆದಷ್ಟು ಬೇಗ ಏನಪ್ಪ ಅಂದ್ರೆ ಕೆಲಸ ಕಾರ್ಯ ಏನಪ್ಪ ಕೈಗೆತ್ಕೋಬೇಕು. ಇಲ್ದಂದ್ರೆ ಇವು ಮುಂದೆ ಮಾತುಕತೆ ಸಾಕು, ಜನರು ಏನಪ್ಪ ಅಂದ್ರೆ ನೇರವಾಗಿ ಕಾನೂನು ಕೈಗೆತ್ಕೋತಾರೆ ನೋಡ್ರಿ. ಕಾನೂನು ಏನಪ್ಪ ಅಂದ್ರೆ ಕೈಗೆತ್ಕೊಂಬಂತ ಕೆಲಸ ಕೊಡ್ಬೇಡ್ರಿ. ನೀವು ನಿಮ್ಮ ಕೆಲಸ ನಿಮಗಿದೆ, ನೀವು ಮಾಡಿರೋದು ಕೆಲಸ ಅಂತೇಳಿ ಈ ಮುಖಾಂತರ ಮಾತಾಡೋಣ. ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.